ಇಂದು ಜೀನ್ಸ್ ಅಂಡ್ ಟೀ ಶರ್ಟ್ ಧರಿಸದ ಹುಡುಗಿಯರು ಕಡಿಮೆ ಅಂದ್ರೆ ತಪ್ಪಾಗಲ್ಲ. ಅಷ್ಟು ಮಟ್ಟಿಗೆ ಇದರ ಕ್ರೇಜ್ ಹುಟ್ಟಿಕೊಂಡಿದೆ. ಇತ್ತೀಚೆಗಂತೂ ಡಿಫ್ರೆಂಟ್ ಡಿಸೈನ್ ನ ಟಾಪ್ಸ್ ಅಂಡ್ ಟೀ ಶರ್ಟ್ ಎಲ್ಲರನ್ನ ಆಕರ್ಷಿಸ್ತಾ ಇದೆ. ಅದರಲ್ಲೂ ವಿಭಿನ್ನ ಬಗೆಯ ಚಿತ್ತಾರಗಳ ಟೀ ಶರ್ಟ್ ಹುಡುಗಿಯರಿಗೆ ಫ್ಯಾಷನ್ ಲುಕ್ ನೀಡೋದ್ರ ಜೊತೆಗೆ ಮತ್ತಷ್ಟು ಕಲರ್ಫುಲ್ ಆಗಿ ಕಾಣುವಂತೆ ಮಾಡಿದೆ. ಹಾಗಾದ್ರೆ ಪ್ಲೇನ್ ಟೀ ಶರ್ಟ್ ಮೇಲೆ ಯಾವ ರೀತಿ ಪೇಂಟಿಂಗ್ ಮಾಡಬಹುದು ಅಂತ ನಮ್ಮ ಸಿರಿ ಸಖಿ ತೋರಿಸ್ಕೊಡ್ತಾರೆ ನೋಡಿ. ಸಾಮಾನ್ಯವಾಗಿ ನೀವು ಕುರ್ತಾ ಮೇಲೆ ಅಥವಾ ದುಪ್ಪಟ್ಟ ಅಥವಾ ಯಾವ್ದಾದ್ರು ಡ್ರೆಸ್ ಮೇಲೆ ನೀವು ಪೇಂಟಿಂಗ್ ನೋಡಿರಬಹುದು. ಆದ್ರೆ ಟೀ ಶರ್ಟ್ ಮೇಲೆ ಮಾಡೋದನ್ನ ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಟೀ ಶರ್ಟ್ ಪೇಂಟಿಂಗ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಟೀ ಶರ್ಟ್, ಅಕ್ರಿಲಿಕ್ ಫ್ಯಾಬ್ರಿಕ್ ಪೇಂಟ್ಸ್, ಫ್ಲಾಟ್ ಅಂಡ್ ರೌಂಡ್ ಬ್ರಷ್, ಯೆಲ್ಲೋ ಕಾರ್ಬನ್ ಪೇಪರ್, ಡಿಸೈನ್ ಪೇಪರ್ ಮತ್ತು ಪೆನ್ಸಿಲ್. ಟೀ ಶರ್ಟ್ ಪೇಂಟ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಬಂದು ಡಿಸೈನ್ ಟ್ರೇಸ್ ಮಾಡ್ಕೊಳ್ಳೋದು. ಡಿಸೈನ್ ನೀವೇ ಆದರೂ ಡ್ರಾ ಮಾಡ್ಕೋಬೋದು ಅಥವಾ ಇಂಟರ್ನೆಟ್ ಇಂದ ಆದರೂ ತಗೋಬಹುದು. ನೀವು ಡ್ರಾ ಮಾಡ್ಕೋಬೇಕಾದ್ರೆ ಟೀ ಶರ್ಟ್ ಮೇಲೆ ಯಾವಾಗಲೂ ಪೆನ್ಸಿಲ್ ಅಥವಾ ಪೆನ್ ಅಲ್ಲಿ ಡ್ರಾ ಮಾಡಬಾರ್ದು. ವಾಶ್ ಮಾಡಿದ್ರೂ ಹೋಗಲ್ಲ. ಆಮೇಲೆ ಲೈಟ್ ಬಣ್ಣ ಇದ್ದಾಗ ನಿಮಗೆ ಅದು ಡ್ರಾ ಮಾಡಿರೋದು ಕಾಣುತ್ತೆ. ಟೀ ಶರ್ಟ್ ಮೆಟೀರಿಯಲ್ಗೆ ಫ್ರೇಮ್ ಯೂಸ್ ಮಾಡಬಾರ್ದು, ಸ್ಟ್ರೆಚ್ ಆಗುತ್ತೆ ಅಂತ. ಇದು ಒಂದು ನ್ಯೂಸ್ ಪೇಪರ್ ಬಂಡಲ್ ಸ್ಟ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇದನ್ನ ಟೀ ಶರ್ಟ್ ಒಳಗಡೆ ಹಾಕಬೇಕು ಹೀಗೆ. ಸೆಕೆಂಡ್ ಸ್ಟೆಪ್, ನೀವು ಡಿಸೈನ್ ಸೆಲೆಕ್ಷನ್ ಮಾಡಿದ್ಮೇಲೆ ಎಲ್ಲಿ ಡಿಸೈನ್ ಪ್ಲೇಸ್ ಮಾಡೋದು ಅಂತ ಡಿಸೈಡ್ ಮಾಡ್ಕೊಳ್ಳೋದು. ನಾನು ಇವಾಗ ಇಲ್ಲಿ ಲೆಫ್ಟ್ ಸೈಡ್ ಆನ್ ದ ಟಾಪ್ ಪೋರ್ಷನ್ ತೋರಿಸ್ತಿದ್ದೀನಿ. ಅದಕ್ಕೆ ಫಸ್ಟ್ ಥಿಂಗ್, ನಾನು ವೈಟ್ ಟೀ ಶರ್ಟ್ ಯೂಸ್ ಮಾಡೋದ್ರಿಂದ ಯೆಲ್ಲೋ ಕಾರ್ಬನ್ನ ಯೂಸ್ ಮಾಡ್ತಿದ್ದೀನಿ. ನೀವು ಯೆಲ್ಲೋ ಟೀ ಶರ್ಟ್ ಆ ಥರ ಏನಾದರೂ ಯೂಸ್ ಮಾಡಿದ್ರೆ ವೈಟ್ ಕಾರ್ಬನ್ ಅಥವಾ ರೆಡ್ ಕಾರ್ಬನನ್ನು ಯೂಸ್ ಮಾಡ್ಕೋಬೋದು. ಫಸ್ಟ್ ಯೆಲ್ಲೋ ಕಾರ್ಬನ್ನ ಈ ಥರ ಪ್ಲೇಸ್ ಮಾಡಿಕೊಂಡು ಇದು ಡಿಸೈನ್ನ ಕಾರ್ಬನ್ ಮೇಲೆ ಇಟ್ಕೊಂಡು ಡ್ರಾ ಮಾಡ್ಕೋಬೇಕು. ನೀವು ಡ್ರಾ ಮಾಡ್ಕೊಳ್ಳೋವಾಗ ಪ್ರೆಷರ್ ಜಾಸ್ತಿ ಬಿಟ್ಟು ಡ್ರಾ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಡಿಸೈನ್ ನಿಮಗೆ ಟೀ ಶರ್ಟ್ ಮೇಲೆ ಬರೋದಿಲ್ಲ. ಇದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಬೇಕಿದ್ರೆ ನೀವಿಗೆ ಎತ್ತಿ ನೋಡ್ಕೋಬೋದು. ಈಗ ಡ್ರಾಯಿಂಗ್ ಆಗಿದೆ. ನೆಕ್ಸ್ಟ್ ಬಂದು ಕಲರ್ ಸೆಲೆಕ್ಷನ್. ವೈಟ್ ಇರೋದ್ರಿಂದ ಎನಿ ಕಲರ್ ಸೂಟ್ ಆಗುತ್ತೆ. ನೀವು ಡಾರ್ಕ್ ಟೀ ಶರ್ಟ್ಸ್ ಯೂಸ್ ಮಾಡೋವಾಗ ಅದ್ರ ಪ್ರಕಾರ ನೀವು ಕಲರ್ಸ್ ಚೂಸ್ ಮಾಡ್ಕೋಬೇಕಾಗತ್ತೆ. ಈಗ ಫ್ಯಾಬ್ರಿಕ್ ಪೇಂಟ್ ತಗೊಂಡು ಹೇಗೆ ಪೇಂಟ್ ಮಾಡೋದು ಅಂತ ತೋರಿಸ್ತೀನಿ. ಈಗ ವೈಟ್ ಮತ್ತೆ ರೆಡ್ ಶೇಡಿಂಗ್ ಕೊಟ್ಟು ಪೆಟಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಟಿಪ್, ಟೀ ಶರ್ಟ್ ಮೇಲೆ ಪೇಂಟ್ ಮಾಡೋವಾಗ ಅಂದರೆ ಯಾವಾಗಲೂ ನೀರು ಹೆಚ್ಚಿಗೆ ಯೂಸ್ ಮಾಡಬಾರ್ದು. ಡ್ರೈ ಬ್ರಷ್ ಟೆಕ್ನಿಕ್ನ ಯೂಸ್ ಮಾಡಬೇಕು. ಬ್ರಷ್ ಅಸಲು ಮೂವಾಗಿಲ್ಲ ಅಂದರೆ ಆವಾಗಷ್ಟೇ ಒಂದೇ ಒಂದು ಡ್ರಾಪ್ ಅಷ್ಟು ನೀರು ತೊಗೋಬೋದು. ಫುಲ್ ಪೆಟಲ್ ನಾನು ವೈಟ್ ಹಾಕ್ತಿದ್ದೀನಿ. ಪೇಂಟ್ ಮಾಡೋವಾಗ ಫ್ಲಾಟ್ ಬ್ರಷ್ ಯಾವಾಗಲೂ ಯೂಸ್ ಮಾಡಬೇಕು. ಸ್ಮಾಲ್ ಡೀಟೇಲ್ಸ್ ಲೈಕ್ ಔಟ್ಲೈನ್ ಅಥವಾ ಸ್ಮಾಲ್ ಫಿಲ್ಲಿಂಗ್ಸ್ಗೆ ಬೇಕಿದ್ರೆ ರೌಂಡ್ ಬ್ರಷ್ ಯೂಸ್ ಮಾಡಬೇಕು, ಇಲ್ಲ ಅಂದರೆ ಫ್ಲಾಟ್ ಬ್ರಷ್ ಪ್ರಿಫರೇಬಲ್ಲು. ಈಗ ನಾನು ರೆಡ್ ಕಲರ್ ಯೂಸ್ ಮಾಡಿ ಶೇಡ್ ಮಾಡ್ತಿದ್ದೀನಿ. ಇವಾಗ ನಂದು ಸ್ಮಾಲ್ ಡಿಸೈನ್ ಆಗಿರೋದ್ರಿಂದ 0 or 1 size ಫ್ಲಾಟ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ದೊಡ್ಡ ಡಿಸೈನ್ ಆದಾಗ ಲೈಕ್ ಬಿಗರ್ ನಂಬರ್ ಬ್ರಷ್ ಯೂಸ್ ಮಾಡ್ಕೋಬೋದು. ನಾ ಫಸ್ಟ್ ಪೆಟಲ್ ತೋರಿಸಿದ ಹಾಗೆ ಎಲ್ಲ ಪೆಟಲ್ ಹೀಗೆ ಫಸ್ಟ್ ವೈಟ್ ಫಿಲ್ ಮಾಡಿಬಿಟ್ಟು ರೆಡ್ಡಲ್ಲಿ ಶೇಡ್ ಕೊಡ್ತೇನೆ. ಇದೇ ರೀತಿ ಎಲ್ಲ ಪೆಟಲ್ಸ್ನ ಶೇಡ್ ಮಾಡ್ತೀನಿ. ಶೇಡ್ ಮಾಡೋದಕ್ಕೆ ನಾನು ಫ್ಲಾಟ್ ಬ್ರಷ್ ಯೂಸ್ ಮಾಡಿದೆ. ಈಗ ಔಟ್ಲೈನ್ ಕೊಟ್ಟು ಶೇಡ್ ಮಾಡೋದಕ್ಕೆ ರೌಂಡ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ ಪೆಟಲ್ಸ್ಗೆ. ಮತ್ತು ಫ್ಲಾಟ್ ಬ್ರಷಲ್ಲಿ ಅದನ್ನು ಬ್ಲೆಂಡ್ ಮಾಡ್ತಿದ್ದೀನಿ. ನಾ ಈ ಥರ ಔಟ್ಲೈನ್ ಮಾಡೋವಾಗ ಅದನ್ನು ಬ್ಲೆಂಡ್ ಮಾಡ್ತಿದ್ದೀನಿ ಪ್ಯಾಚಿಯಾಗಿ ಕಾಣಬಾರ್ದು ಅಂತ.
ಈ ಥರ ನೀವು ಔಟ್ಲೈನ್ಸ್ ಹಾಕ್ಕೊಂಡು ಅದೇ ಕಲರಲ್ಲಿ ಬ್ಲೆಂಡ್ ಮಾಡುವಾಗ ನಿಮಗೆ ಫಿನಿಶ್ ಲುಕ್ ಬರುತ್ತೆ. ಈಗ ಫ್ಲವರ್ ಸೆಂಟರ್ ಪೋರ್ಷನ್ ತೋರಿಸ್ತಿದ್ದೀನಿ, ಅದಕ್ಕೆ ಯೆಲ್ಲೋ ವಿತ್ ಆರೆಂಜ್ ಬ್ಲೆಂಡ್ ಮಾಡೋದನ್ನು ತೋರಿಸ್ತೀನಿ. ಸೆಂಟರ್ಗೆ ಫಸ್ಟ್ ಯೆಲ್ಲೋ ಅಪ್ಲೈ ಮಾಡ್ತಿದ್ದೀನಿ, ಮತ್ತು ರೌಂಡ್ ಬ್ರಷಲ್ಲಿ ಆರೆಂಜ್ ತೊಗೊಂಡು, ಇದು ಚಿಕ್ಕ ಡಿಸೈನ್ ಆಗಿರೋದ್ರಿಂದ ಸಣ್ಣ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಈಗ ಯೆಲ್ಲೋ ಫೀಲಿಂಗ್ ಮೇಲೆ ಆರೆಂಜ್ ಔಟ್ಲೈನ್ ಕೊಟ್ಟು ಅದನ್ನು ಬ್ಲೆಂಡ್ ಮಾಡ್ತಿದ್ದೀನಿ. ಇದು ನ್ಯೂಸ್ ಪೇಪರ್ ಮೇಲೆ ಟೀ ಶರ್ಟ್ ಸ್ಪ್ರೆಡ್ ಮಾಡಿರೋದ್ರಿಂದ ಎಕ್ಸೆಸ್ ಪೇಂಟ್ ಇದ್ರೂ ಟೀ ಶರ್ಟ್ ಮೇಲೆ ಸ್ಪ್ರೆಡ್ ಆಗಲ್ಲ, ಪೇಪರ್ ಅಬ್ಸಾರ್ಬ್ ಮಾಡುತ್ತೆ. ಹೀಗೆ ಆರೆಂಜ್ ಔಟ್ಲೈನ್ ಆದಮೇಲೆ ರೆಡ್ ಕಲರಲ್ಲಿ ಸ್ವಲ್ಪ ಶೇಡ್ ಕೊಡ್ತೀನಿ. ಈಗ ಇದು ಫ್ಲವರ್ ಆಗಿದೆ, ಇದೇ ರೀತಿ ಲೀವ್ಸ್ ಮತ್ತೆ ಸ್ಟೆಮ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಯೆಲ್ಲೋ ಮತ್ತು ಗ್ರೀನ್ನ ಯೂಸ್ ಮಾಡ್ತೀನಿ. ಈಗ ಫ್ಲವರ್ ಮಾಡಿರೋ ರೀತಿನೇ ಲೀಫ್ನ ಮಾಡಬೇಕು. ಸೇಮ್ ಫ್ಲವರ್ ಥರನೇ ಡ್ರೈ ಟೆಕ್ನಿಕ್ ಯೂಸ್ ಮಾಡ್ತಿದ್ದೀನಿ, ನೀರು ಯೂಸ್ ಮಾಡ್ತಿಲ್ಲ. ಬ್ರಷ್ ತುಂಬ ಮೂನೆ ಆಗಲ್ಲ ಅಂದಾಗ ಒಂದೇ ಒಂದು ಡ್ರಾಪ್ ಅಷ್ಟು ನೀರು ತಗೋಬೋದು. ನಂತರ ಸ್ವಲ್ಪ ಗ್ರೀನ್ ತಗೊಂಡು ಎಡ್ಜಸ್ಸಲ್ಲಿ ಮಾತ್ರ ಗ್ರೀನ್ ಹಾಕ್ತಿದ್ದೀನಿ, ಫ್ಲವರ್ಗೆ ಹಾಕಿದ ಹಾಗೆ ಅದನ್ನು ಬ್ಲೆಂಡ್ ಮಾಡ್ತಿದ್ದೀನಿ. ಇದೇ ರೀತಿ ಎಲ್ಲ ಲೀವ್ಸನ್ನು ಫಿಲ್ ಮಾಡ್ಕೋಬೇಕು. ಲೀಫ್ ಮಾಡಿದಾಗೆ ಸ್ಟೆಮ್ ಮಾಡಿದ್ದೀನಿ, ಫ್ಲವರ್ ಹಿಂದುಗಡೆ ಪೋರ್ಷನ್ನು ಮಾಡಿದ್ದೀನಿ. ಈಗ ಇದು ಕಂಪ್ಲೀಟ್ ಆಗಿದೆ. ಇದನ್ನು ನೀವು ಯಾವಾಗ 7 ಡೇಸ್ ಬಿಟ್ಟು ಅಂದರೆ ಒಂದು ವಾರ ಬಿಟ್ಟು ನೀವು ಇದು ವಾಶ್ ಮಾಡ್ಬೋದು. ಅಯರ್ನ್ ಮಾಡಬೇಕಾದ್ರೆ ರಿವರ್ಸ್ ಅಯರ್ನ್ ಮಾಡಬೇಕು, ಅಥವಾ ಇದ್ರ ಮೇಲೆ ಒಂದು ಬಟ್ಟೆನ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಐರನ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಟೀ ಶರ್ಟ್ ಮೇಲೆ ಹೇಗೆ ಪೇಂಟ್ ಮಾಡೋದು ಅಂತ. ನೀವು ನಿಮ್ಮದೇ ಆದ ಡಿಸೈನ್ ಅನ್ನು ನಿಮ್ಮ ಟೀ ಶರ್ಟ್ ಮೇಲೆ ನೀವೇ ಮಾಡಿಕೊಂಡ್ರೆ ಅದು ನಿಮಗೆ ಖುಷಿ. ನೋಡಿದ್ರಲ್ಲ ಸಿರಿ ಸಖಿಯರೇ, ಸಿಂಪಲ್ ಆಗಿರೋ ಟೀ ಶರ್ಟ್ ಮೇಲೆ ಹೇಗೆ ಬಣ್ಣದ ಚಿತ್ತಾರವನ್ನ ಬಿಡಿಸಬಹುದು. ಹಾಗಾದ್ರೆ ನೀವು ನಿಮ್ಮ ಮನೆಯಲ್ಲಿರುವ ಪ್ಲೇನ್ ಟೀ ಶರ್ಟ್ ಮೇಲೆ ಹೀಗೆ ಬಣ್ಣ ಬಣ್ಣದ ಚಿತ್ತಾರಗಳನ್ನ ಬಿಡಿಸೋ ಮೂಲಕ ಕಲರ್ಫುಲ್ ಆಗಿರೋ ಟೀ ಶರ್ಟ್ಗಳನ್ನ ನಿಮ್ಮದಾಗಿಸ್ಕೊಳ್ಳಿ.